ಯಾರದ್ದೋ ಮನೆಯ ಹೆಣ್ಣು ಮಕ್ಕಳು, ಕಷ್ಟಪಟ್ಟು ಸಾಕಿದ ಅಪ್ಪ ಅಮ್ಮ. ಅಂತಹ ಹೆಣ್ಣು ಮಕ್ಕಳ ಮೇಲೆ ಇನ್ಯಾರ್ದೋ ಕಣ್ಣು. ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸದ ಜಾಲ. ಕೊನೆಗೆ ಬಲಿಯಾಗಿ ಹೋಗೋದು ಅದೇ ಬಡ ಜೀವ. ಇಂತಹ ಅದೆಷ್ಟೋ ಕಥೆಗಳು ನಡೀತಾ ಇರುತ್ತೆ. ಅಂಥದ್ದೇ ಒಂದು ಕುಂದಾಪುರದಲ್ಲಿ ನಡೆದಿದೆ. ಅದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನಾನು ಸೌಮ್ಯ. ಅವಳು ಸಹನ, ಮಧ್ಯಮ ವರ್ಗದ ಮನೆಯ ಚಂದದ ಹೆಣ್ಣು ಮಗಳು, ಅಪ್ಪ ಅಮ್ಮನ ಮುದ್ದಿನ ಮಗಳು. ಕಷ್ಟಪಟ್ಟು ಓದಿಸಿದ್ರು, ಮಗಳನ್ನ ಮುದ್ದಾಗಿ ಬೆಳೆಸಿದ್ರು. ಓದಿದ್ದು ಮುಗಿದ ಮೇಲೆ ಎಲ್ಲಾದರೂ ಕೆಲಸ ಮಾಡ್ತೀನಿ ಅಂದಾಗ್ಲೂ ಆಯ್ತು ಅಂತ ಅಂದ್ರು. ಒಂದು ಬಟ್ಟೆ ಅಂಗಡಿಲಿ ಕೆಲಸಕ್ಕೆ ಸೇರಿಕೊಂಡ ಹುಡುಗಿ ಜೀವನದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಅವನು ಅವಳ ಜೀವನಕ್ಕೆ ಎಂಟ್ರಿ ಕೊಡುವ ತನಕ ಮಾತ್ರ. ಅವನು ರಿಯಾಜ್, 32 ವರ್ಷದ ಯುವಕ. ಅವನ ಕಣ್ಣು ಸಹನ ಮೇಲೆ ಬಿತ್ತು. ಅಂಗಡಿಗೆ ಅವಳನ್ನ ನೋಡೋಕೆ ಅಂತಾನೆ ಬರೋದು, ಸುಮ್ಮನೆ ಮಾತಾಡ್ಸೋದು. ಮಾತಾಡ್ತಾ ಮಾತಾಡ್ತಾ ಅವಳ ಸ್ನೇಹ ಸಂಪಾದಿಸ್ತ. ಇದು ಸ್ನೇಹದಿಂದ ಪ್ರೀತಿಗೆ ತಿರುಗೋಕೆ ತುಂಬ ಸಮಯ ಬೇಕಾಗಿರಲಿಲ್ಲ. ರಿಯಾಜ್ಗೆ ಮರಳು ಮಾಡೋ ಹಾಗೆ ಮಾತಾಡೋ ಕಲೆ ಚೆನ್ನಾಗಿಯೇ ಗೊತ್ತಿತ್ತು. ಅವನ ಮಾತು ಕೇಳಿ ಸಹನ ಸಹ ಅವನಿಗೆ ಮರುಳಾಗಿ ಹೋದ್ಲು. ಒಂದು ಹಂತದವರೆಗೆ ಎಲ್ಲವೂ ಚೆನ್ನಾಗೇ ಇತ್ತು. ಕೆಲಸ ಮುಗಿಸಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರು, ಅದೆಲ್ಲ ಓಕೆನೆ. ಆದರೆ ಒಮ್ಮೆ ಅವಳನ್ನ ತನ್ನ ಫ್ಲ್ಯಾಟ್ಗೆ ಕರೆದುಕೊಂಡು ಹೋದ ರಿಯಾಜ್ ಅವಳನ್ನ ಮದುವೆಯಾಗುವುದಾಗಿ ನಂಬಿಸಿ ತನ್ನ ಕಾಮತೃಷೆಗೆ ಬಳಸಿಕೊಂಡ. ಅವಳಿಗೆ ಇದೆಲ್ಲ ಅರಿವಾಗಲಿಲ್ಲ. ಹೇಗಿದ್ರೂ ನನ್ನನ್ನು ಒಂದು ದಿನ ಮದುವೆಯಾಗುವವನು ಇವನೇ ಅಂತ ನಂಬಿದ್ರಿಂದ ಅವನ ಜೊತೆಗೆ ಮತ್ತಷ್ಟು ಸಲುಗೆ ಬೆಳೆಸ್ಕೊಂಡ್ಳು. ಅವನು ಬೇಕೆಂದಾಗಲೆಲ್ಲ ಅವಳನ್ನು ತನ್ನ ಫ್ಲ್ಯಾಟ್ಗೆ ಕರೆಸಿಕೊಳ್ಳಲು ಶುರು ಮಾಡಿದ. ಇದು ಬಹಳಷ್ಟು ದಿನ ನಡೆಯಿತು. ಇಬ್ಬರ ಸ್ನೇಹ ಪ್ರೇಮವಾಗಿ ಈಗದು ಕಾಮಕ್ಕೆ ಸೀಮಿತವಾಗಿತ್ತು. ಸಹನಗೆ ಅಲ್ಲಿಯ ತನಕ ರಿಯಾಜ್ ಬಗ್ಗೆ ಯಾವ ಅನುಮಾನವೂ ಇರಲಿಲ್ಲ. ಅವಳು ಆಲ್ರೆಡಿ ಅವನನ್ನ ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅವನು ಯಾವಾಗ ಎಲ್ಲಿಗೆ ಕರೆದ್ರು ಅವಳು ಹೋಗೋಕೆ ರೆಡಿ ಇದ್ಲು. ಆದರೆ ಒಂದು ದಿನ ಅವಳು ಅವನನ್ನ ಕೂರಿಸಿಕೊಂಡು ತನ್ನ ಮದುವೆಯ ಬಗ್ಗೆ ಡಿಸ್ಕಸ್ ಮಾಡಿದ್ದಾಳೆ. ಅವನು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಅವಳು ಮತ್ತೆ ಮತ್ತೆ ಮದುವೆ ವಿಷಯ ಮಾತಾಡಿದ್ರು ಅವನು ಅವಳ ಮಾತನ್ನ ಕಿವಿಗೆ ಹಾಕಿಕೊಳ್ಳೋದೇ ಇಲ್ಲ. ಈ ಗ್ಯಾಪಲ್ಲಿ ಮತ್ತೊಬ್ಳು ಯುವತಿ ಸಹನಾಳನ್ನ ಮೀಟ್ ಮಾಡಿ ಇಸ್ಲಾಂಗೆ ಮತಾಂತರವಾಗುವಂತ ಒತ್ತಾಯ ಮಾಡ್ತಾಳೆ. ಮತಾಂತರವಾದ್ರೆ ರಿಯಾಜ್ ನಿನ್ನ ಮದುವೆ ಆಗ್ತಾನೆ ಅನ್ನೋ ಹಾಗೆ ಅವಳನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಸಹನ ಅದಕ್ಕೆ ಒಪ್ಪಲಿಲ್ಲ. ತನ್ನ ಪ್ರಯತ್ನ ಕೈಬಿಡಬಾರ್ದು ಅಂತ ಮತ್ತೆ ಮತ್ತೆ ರಿಯಾಜ್ ಭೇಟಿ ಮಾಡಿ ತನ್ನನ್ನ ಮದುವೆಯಾಗುವಂತೆ ಒತ್ತಾಯಿಸಿದ್ದಾಳೆ. ನನ್ನನ್ನು ಬೇಕಂದಾಗಲೆಲ್ಲ ಬಳಸಿಕೊಂಡಿದೀಯಾ, ನನ್ನ ಜೀವನ ಹಾಳಾಗಿ ಹೋಗತ್ತೆ, ಪ್ಲೀಸ್ ನನ್ನ ಮದುವೆಯಾಗುವಂತ ಹಠ ಮಾಡಿದ್ದಾಳೆ. ಆದರೆ ರಿಯಾಜ್ ಅದನ್ನೆಲ್ಲ ಕೇಳಿಸಿಕೊಳ್ಳೋಕೆ ರೆಡಿ ಇರಲಿಲ್ಲ. ಅವನೀಗ ಅವಳನ್ನು ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದ. ಯಾವಾಗ ಇದು ಸಹನಾಗೆ ಗೊತ್ತಾಯಿತೋ ಅವಳು ವಿಚಲಿತಳಾದ್ಲು. ಅದೇ ಸಮಯಕ್ಕೆ ಸಹನಾಗೆ ರಿಯಾಜ್ ಬಗ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗತ್ತೆ. ತನ್ನನ್ನು ಭೇಟಿ ಮಾಡಿ ಇಸ್ಲಾಂಗೆ ಮತಾಂತರ ಆಗುವಂತ ಹೇಳಿದ್ದ ಯುವತಿ ರಿಯಾಜ್ನ ಹೆಂಡತಿ ಅನ್ನೋದು. ಈಗ ಅವಳಿಗೆ ಮೋಸ ಹೋಗಿದ್ದು ಅರಿವಾಗತ್ತೆ. ಇದನ್ನು ರಿಯಾಜ್ಗೆ ಪ್ರಶ್ನೆ ಮಾಡಿದ ಕೂಡಲೇ ರಿಯಾಜ್ ಸಹನಾಳ ವಿರುದ್ಧ ತಿರುಗಿ ಬೀಳ್ತಾನೆ. ನಿನ್ನ ಬೆತ್ತಲೆ ಫೋಟೋ ನನ್ನ ಬಳಿ ಇದೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಸಹನ ಕುಸಿದು ಹೋಗ್ತಾಳೆ. ನನ್ನ ಜೀವನ ಹಾಳಾಗಿ ಹೋಯಿತು, ಅಪ್ಪ ಅಮ್ಮನಿಗೆ ಮುಖ ತೋರಿಸೋಕ್ಕೂ ಆಗೋಲ್ಲ ಅನಿಸಿದ್ದೇ ತಡ. ಅವಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅಲ್ಲಿಗೆ ಒಂದು ಜೀವ ಲವ್ ಜಿಹಾದ್ಗೆ ಬಲಿಯಾಗಿ ಹೋಗುತ್ತೆ. ಪ್ರೀತಿಸ್ತೀನಿ ಅಂತ ನಂಬಿಸಿ ಹಿಂದೂ ಹೆಣ್ಣು ಮಗಳೊಬ್ಬಳನ್ನು ತನ್ನ ಕಾಮತೃಷಿಗೆ ಬಳಸಿಕೊಂಡು ಅವಳ ಜೀವವನ್ನೇ ತೆಗೆದುಬಿಟ್ಟ ಆ ಪಾಪಿ. ಪ್ರೀತಿಯ ಹೆಣ್ಮಕ್ಳೇ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕಷ್ಟಪಟ್ಟು ಇಷ್ಟಪಟ್ಟು ಸಾಕಿ ಬೆಳೆಸಿರ್ತಾರೆ. ಇಂತಹ ಪಾಪಿಗಳ ನಾಟಕದ ಮಾತಿಗೆ ಮರುಳಾಗಿ ನಿಮ್ಮ ಜೀವನ ಜೀವ ಎರಡನ್ನೂ ಕಳೆದುಕೊಳ್ಬೇಡಿ. ಇದೊಂದು ಉದಾಹರಣೆ ಅಷ್ಟೇ. ಇದನ್ನು ನೋಡಿಯಾದರೂ
ನಿಮಗೆ ಬದುಕು ಅರ್ಥವಾಗಲಿ, ನಿಮ್ಮ ಜೀವನ ಬದಲಾಗಲಿ, ಪಾಪಿಗಳ ಕುತಂತ್ರ ಫಲಿಸದೇ ಇರಲಿ, ಲವ್ ಜಿಹಾದ್ ಅನ್ನೋದು ನಾಶವಾಗಲಿ. ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.